ಒಂದೇನಂತಂದ್ರೆ ಅವ್ರು ಏನು ಉತ್ಪನ್ನ ಮಾಡ್ತಾರೆ ಆ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡೋದ್ರ ಬಗ್ಗೆ ಬಹಳಷ್ಟು ತರಬೇತಿ ಬೇಕಾಗುತ್ತೆ ಸರ್. ನಾನು ಉದಾಹರಣೆ ಹೇಳಬೇಕು ಅಂದ್ರೆ, ಈ ದೂರ ಪಂಚಾಯತಿಯವರು ಮೊದಲು ಮಣ್ಣಿನ ಮಡಿಕೆಗಳನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಮೊದಲು ಮಣ್ಣಿನ ಮಡಿಕೆ ಮಾಡಿದ್ರು, ನಂತರ ಅವರು ಮಡಿಕೆಗೆ ಅಂತ ವ್ಯಾಪಾರ ಈಗ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರು ಈ ಇವುಗಳನ್ನ ಹೂವಿನ ಕುಂಡಗಳನ್ನ ಮಾಡಕ್ಕೆ ಪಡೆದ್ರು. ಅಂದ್ರೆ ಹೂವಿನ ಕುಂಡಗಳು ನಗರ ಪ್ರದೇಶದಲ್ಲಿ ಮನೆಗಳಲ್ಲಿ ಇಡುವಂತ ಒಂದು ಇದು ಬಂದಿದ್ರಿಂದ ಅದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ ಇತ್ತು. ಆದ್ರೆ ಅದನ್ನ ಮಣ್ಣಲ್ಲಿ ಮಾಡಿ ಊಜಿಗಳನ್ನ ಮಾಡಿದಾಗ ಬರೀ ಮಾಮೂಲಿಯಾಗಿ ಮಾಡಿದಾಗ ಅದಕ್ಕೆ ಹೆಚ್ಚು ದುಡ್ಡು ಬರ್ತಿಲ್ಲ, ಅದನ್ನ ಸ್ವಲ್ಪ ಡಿಸೈನ್ ಆಗಿ ಮಾಡಿದ್ರೆ ಅದಕ್ಕೆ ಹೆಚ್ಚು ದುಡ್ಡು ಬರ್ತದೆ. ಡಿಸೈನ್ ಮಾಡಕ್ಕೆ ಅವ್ರಿಗೆ ಹೆಚ್ಚಿನ ಶ್ರಮ ಏನಿರ್ಲಿಲ್ಲ, ಒಂದು ಕೌಶಲ್ಯ ಅಷ್ಟೇನೆ ಅದು. ಅದ್ರ ನಂತರ ಅವ್ರು ಕಲ್ತ್ಕೊಂಡ್ರು ಏನಂದ್ರೆ ಅದಕ್ಕೆ ಸ್ವಲ್ಪ ಬಣ್ಣ ಗಿಣ್ಣ ಮಾಡಿದ್ರೆ ಚಿತ್ರಗಳು ಬರೆದ್ರೆ ಜಾಸ್ತಿ ಸೇಲ್ ಆಗುತ್ತೆ ಅಂತ. ಕೊನೆಗೆ ಆ ಚಿತ್ರಗಳು ಬರೆದಾದ ನಂತರದಲ್ಲಿ ಅದಕ್ಕೆ ಬೇರೆ ಬೇರೆ ಶೇಪ್ ಕೊಡ್ಬೋದು ಅನ್ನೋದನ್ನ ಇದು ಮಾಡಿದ್ರು. ಬೇರೆ ಬೇರೆ ಶೇಲ್ ಕೊಡ್ಬೋದು, ಹೂಜಿಗಳು ಮಾಡ್ಬೋದು ಮನೇಲಿ ಇಡೋದಕ್ಕೆ, ಫ್ಲವರ್ ಪ್ಲಾಟ್ ಗಳು ಮಾಡ್ಬೋದು ಅಂತಂದಾಗ ಆ ಇದು ಕಡಿಮೆ ಆಗ್ತಾ ಬಂತು. ಕೊನೆಗೆ ಅವರು ಅದೇ ಮಣ್ಣಲ್ಲಿ ಬಳಸ್ಕೊಂಡು ಆಭರಣಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮಾರಾಟ ಮಾಡ್ಬೇಕಾದ್ರೂ ಅಷ್ಟೇನೆ, ನೀವು ಒಂದು ಆಭರಣ ಮಾಡಿದ್ರು ಅಂತ ಒಂದು ನೆಕ್ಲೆಸ್ ಮಾಡಿದ್ರು ಅಂದ್ರೆ ನೆಕ್ಲೆಸ್ ಅನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾರ್ತೀನಿ ಅಂತಂದ್ರೆ ನಿಮ್ಗೆ ಅದಕ್ಕೆ ಕಡಿಮೆ. ಸರ್, ನೀವು ಹೇಳಿದಾಗ ನೆನಪಿಗೆ ಬಂತು, ನೀವು ಅಂದ್ರೆ ಈಗ ಆತರದಲ್ಲಿ ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ತಿದ್ರಿ ಅಂತಂದ್ರೆ ಕುಶಲಕರ್ಮಿಗಳ ಬಗ್ಗೆ ಮಾತಾಡ್ತಿದ್ರಿ ಅಲ್ವಾ ಸರ್? ಸರ್ ಕೇಳಿಸ್ತಿದ್ಯಾ? ಹಾ ಹೌದು ಮೇಡಮ್, ಅವರು ಅದ್ರ ಬಗ್ಗೆನೇ ಹೇಳ್ತಾ ಇದ್ರು ಅನ್ಸುತ್ತೆ. ಹಾ ಸರ್, ಇದಕ್ಕೇನೆ ಗವರ್ಮೆಂಟ್ ಸ್ಫೂರ್ತಿ ಅನ್ನೋ ಸ್ಕೀಮ್ ತಂದಿತ್ತು, ಅಂದ್ರೆ SFURTI ಅಂತ. ಈ ಸ್ಕೀಮ್ ಏನಂದ್ರೆ ಸೇಮ್ ಉದ್ಯಮದ ಒಂದು ಸ್ಕೀಮ್, ಅಂದ್ರೆ ಒಂದು 500 ಜನ ಅಂದ್ರೆ NGO ತರ ಇದು, ನಿಮ್ಗೆ ಗೊತ್ತಿರ್ಬೋದು. ಸೊ ಆಯಾ ಪ್ರಾಂತ್ಯದಲ್ಲಿ ಒಂದೊಂದರ ಒಂದು ಕುಲಕಸಬ ಇರುತ್ತೆ, ಒಂದು ಕುಶಲಕರ್ಮಿಗಳಿರ್ತಾರೆ. ಈಗ ನಮ್ಮ ಕಡೆ ಬಂದ್ರೆ ನಮ್ದು ಅಷ್ಟು ಇಲ್ಲ, ನಾವು ಊರು ದಕ್ಷಿಣ ಕನ್ನಡ. ನಮ್ಮ ಕಡೆ ಬಂದ್ರೆ ಈ ಬೆತ್ತದ ಬುಟ್ಟಿ ಹೆಣಿತಾರೆ, ಅಂದ್ರೆ ಅದೊಂದು ಕರಕುಶಲತೆ, ತುಂಬಾ ಅದ್ಭುತವಾಗಿ ಅಂದ್ರೆ ಅದನ್ನ ಮಾಡ್ತಾರೆ. ಸೊ ಅವರಿಗೆ ಅಂತಾನೆ ಒಂದಷ್ಟು NGOಗಳು ಮುಂದೆ ಬಂದು ಮಾಡ್ತಿದ್ದು ಸರ್. ಆದ್ರೆ ಅದು ಎಫೆಕ್ಟಿವ್ ಆಗಿ ಎಲ್ಲೂ ಇಲ್ಲ. ಈಗ ಅಂತ ಜನರನ್ನ, ಈಗ ಆದಿವಾಸಿ ಜನರು, ಅವರು ಅದರಲ್ಲೇ ಅಂದ್ರೆ ಅದರಲ್ಲಿ ಅವರು ಅಂದ್ರೆ ಎಕ್ಸ್ಪರ್ಟ್ ಆಗಿರ್ತಾರೆ ನೋಡಿ, ಈ ಕರಕುಶಲತೆ. ಈಗ ಬುಟ್ಟಿ ಹೆಣಿಯೋದಾಗಿ ಸರ್ ಹೇಳಿದ್ರೆ, ಈಗ ಪಾಟ್ ಮೇಕಿಂಗ್ ಅಂತದ್ದನ್ನ ಅಂತ ಜನರಿಗೆ, ಯಾಕಂದ್ರೆ ಅವರು ಪಾಪ ಒಂದಷ್ಟು ಅಂದ್ರೆ ಬುಟ್ಟಿಯನ್ನ ಮಾಡಿ ನಗರ ಪ್ರದೇಶಗಳಿಗೆ ಸೇಲ್ ಮಾಡ್ತಾರೆ ಸರ್. ಇಂಥವ್ರಿಗೆ ತುಂಬಾ ಕಷ್ಟ ಆಗುತ್ತೆ, ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಆಗುತ್ತೆ. ಆಮೇಲೆ ಅವ್ರಿಗೆ ಸಿಕ್ಕ ಬೆಲೆ ಅಂದ್ರೆ ಬ್ರೋಕರ್ ಮಧ್ಯದಲ್ಲಿ ಇರೋದು, ಅವ್ರಿಗೆ ಸಿಗಲ್ಲ, ಬೆಲೆ ಸಿಗಲ್ಲ. ಇವಾಗ ನೀವು ನೋಡಿದ್ರೆ ಈ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ದಾರಿಯಲ್ಲಿ ಹಾಕೊಂಡಿರ್ತಾರೆ ಒಂದಷ್ಟು ಬುಟ್ಟಿ, ಅದು ಇದು. ಇವ್ರು ಕಷ್ಟಪಟ್ಟು ಮಾಡಿರ್ತಾರೆ, ಮಧ್ಯವರ್ತಿ ಕೊಡ್ತಾರೆ, ಅವ್ರಿಗೆ ಅಂತ ಲಾಭ ಏನು ಸಿಗಲ್ಲ. ಅವ್ರು ಕಷ್ಟಪಟ್ಟು ಮಾಡಿದ ಒಂದು ಫಲ ಅವರಿಗೆ ಸಿಗೋದಿಲ್ಲ. ಇಂಥದ್ದಕ್ಕೇನೆ ಗವರ್ಮೆಂಟ್ ಸ್ಕೀಮ್ ಮಾಡಿದ ಸ್ಫೂರ್ತಿ ಅಂತ. ಬಟ್ ಅದನ್ನ ಅದರ ಬಗ್ಗೆ ಎಜುಕೇಶನ್ ಇಲ್ಲ ಯಾರಿಗೂನು, ತುಂಬಾ ಕಡಿಮೆ ಜನರಿಗಿದೆ ಸರ್ ಅದನ್ನ ಅದ್ರ ಬಗ್ಗೆ ಎಜುಕೇಶನ್. ಇದನ್ನ ಜನರಿಗೆ ಅರಿವು ಮೂಡಿಸಿದ್ರೆ ಇಂಥ ಕುಶಲಕರ್ಮಿಗಳು ನಮ್ಮ ಬೆಳಕಿಗೆ ಬೀಳ್ತಾರೆ. ಅದು ಯಾವ ಪ್ರಾಂತ್ಯದಲ್ಲಿ ಏನೇನಿದ್ಯೋ ಅಂದ್ರೆ, ತುಂಬಾ ಕರ್ನಾಟಕದಲ್ಲಿ ತುಂಬಾ ಪ್ರಾಂತ್ಯಗಳಲ್ಲಿ ಒಂದೊಂದರ ಇದೆ ಕಲೆಗಳು. ಸೊ ಇಂಥದ್ದನ್ನ ಹೊರಗೆ ತರಬಹುದು ಇಂಥ NGOಗಳಿಗೆ ಸರ್ಕಾರ ಮತ್ತೆ ಬ್ಯಾಂಕ್ ಸಹಾಯ ಮಾಡಿದ್ರೆ. ಬಟ್ ತುಂಬಾ ಕಡಿಮೆ ಕಡೆಗಳಲ್ಲಿ ಈ ತರ ಅಂದ್ರೆ ಇದು ಸಕ್ಸಸ್ ಆಗಿದೆ. ತರದ್ದಕ್ಕೋಸ್ಕರ ಅಂತಾನೆ ಸಂಜೀವಿನಿ ವಿಭಾಗದಲ್ಲಿ ಪ್ರತಿ ತಿಂಗಳ ಸಭೆನಲ್ಲಿ ಅವ್ರು ಕೇಳ್ತಾ ಇರ್ತಾರೆ ನಿಮ್ಮಲ್ಲಿ ಯಾರಾದ್ರೂ ಏನಾದ್ರೂ ಮಾಡ್ತಾರ ಅಂತ. ಈಗ ನಮ್ಮಲ್ಲಿ ಒಂದ್ ಪಂಚಾಯತಿಯವರು ಇದ್ದಾರೆ, ಅವರು ತೀರಾ ಕಾಡಿನ ಭಾಗದಲ್ಲಿ ವಾಸ ಮಾಡೋದು. ಅವರು ಈ ವೇಸ್ಟ್ ಇದನ್ನೆಲ್ಲ ಬಳಸ್ಕೊಂಡು ಏನೇನೋ ಮಾಡ್ತಾರೆ ಅಲಂಕಾರಿಕ ವಸ್ತುಗಳು. ಅವ್ರನ್ನೆಲ್ಲಾನು ಈ ತರದ್ದು ಅಂದ್ರೆ ಅವ್ರು ಮಾಡ್ತಾ ಇರೋದು ಅದು ಕ್ವಾಲಿಟಿ, ಗುಣಮಟ್ಟ, ಫಿನಿಶಿಂಗ್ ಅದನ್ನೆಲ್ಲ ಮೊದಲು ಟೆಸ್ಟ್ ಮಾಡಾದ್ಮೇಲೆ ಈಗ ಅವ್ರಿಗೆಲ್ಲಾನು ಅಮೆಜಾನ್ ಅಂತ ಕಂಪನಿಗೆ ಲಿಂಕ್ ಕೊಡ್ತಾ ಇದಾರೆ. ಸೊ ಅದಕ್ಕೆ ಹೇಳ್ತಿರೋದು ಇದು ಫಸ್ಟ್ ಮೊದಲನೇದಾಗಿ ನೀವೇನ್ ಮಾಡ್ತಿದ್ದೀರಿ ಅವ್ರು ಹೋಗಿ ಆ ಪಂಚಾಯತಿ ವ್ಯಾಪ್ತಿಲಿರೋ ಆ ಒಕ್ಕೂಟಗಳಿಗೆ ತಿಳಿಸಿದ್ರೆ ಅವರು ಒಂದು 3 ಮಂತ್ಸ್ ಒಳಗಡೆ ಈ ಪ್ರೋಸೆಸ್ ಅನ್ನ ಶುರು ಮಾಡ್ಕೊಡ್ತಾರೆ. ಮೇಡಮ್, ಇದು ಹೇಗೆ NGO ಪ್ರಕಾರ ಶುರುವಾಗ್ಬೇಕು ಅಂದ್ರೆ ಇದಕ್ಕೆ ಸಂಘವನ್ನ ಅಂದ್ರೆ ಎಷ್ಟು ಲಿಮಿಟ್ ಇರುತ್ತೆ ಮೇಡಮ್, ಅಂದ್ರೆ ಮಿನಿಮಮ್ ಮ್ಯಾಕ್ಸಿಮಮ್ ಆಗಿ ಏನಾದ್ರು ಇದೆಯಾ? ಊರಲ್ಲಿ ನೀವ್ ಎಷ್ಟು ಸಂಘಗಳು ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟು ಜನ ಲೇಡೀಸ್ ಇರ್ತಾರ ಅಷ್ಟು ಜನನು ಸೇರಿ ಎಷ್ಟು ಸಂಘ ಬೇಕಾದ್ರೂ ಮಾಡ್ಕೋಬಹುದು. 12 ಜನ ಲೇಡೀಸ್ ಇಂದ ಶುರು ಮಾಡ್ಕೊಂಡು 20 ಜನದವರೆಗೂ ಒಂದೊಂದು ಸಂಘದಲ್ಲಿ ಇರ್ಬೋದು. ಆ ಪಂಚಾಯತಿಗೆ ಹೋಗಿ ಮಾಹಿತಿ ಕೊಟ್ರೆ ಸಾಕು.
ಆಮೇಲೆ ಇದಕ್ಕೆ ಬಂದ್ರೆ ಲೋಕೇಶ್ ಸರ್ ಗೊತ್ತಿರ್ಬೋದು, ಇವಾಗ ಕರಕುಶಲತೆ ಅಥವಾ ಈ ಆರ್ಟಿಸಾನ್ಸ್ ಇದಾರಲ್ಲ, ಸೊ ಇವರಿಗೆ ಒಂದು ಎನ್ ಜಿ ಒ ಅಂತ ಶುರು ಮಾಡಿ ಸ್ಫೂರ್ತಿಯ ಏನು ಪ್ಲಾನ್ ನ ಇಂಪ್ಲಿಮೆಂಟ್ ಗಳನ್ನ ಎಲ್ಲ, ಅಂದ್ರೆ ಎಲ್ಲೆಲ್ಲಿ ಆದಿವಾಸಿಗಳಿರ್ತಾರೆ ಅವ್ರ ಕರಕುಶಲತೆ ಅಥವಾ ಕೆಲವು ಕಸಬುಗಳಿರುತ್ತೆ ಅವ್ರದ್ದು, ಅಂದ್ರೆ ತುಂಬಾ ಸೃಜನಶೀಲತೆಯ ಕೆಲಸಗಳು, ಇಂಥವನ್ನ ಐಡೆಂಟಿಫೈ ಮಾಡಿದಾಗ ಅವರು ಕೂಡ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರ್ಬೋದು, ಅಂದ್ರೆ ಸ್ವಲ್ಪ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ಬಹುದು ಅಲ್ವಾ? ಎಲ್ಲಿದ್ರು ಯಾವ್ದಾದ್ರು ಒಂದ್ ಪಂಚಾಯಿತಿ ಅಂತದ ಕೆಳಗಡೆ ಬರ್ತಾರಲ್ವ ಮೇಡಮ್, ನಗರ ಪ್ರದೇಶಗಳನ್ನು ಎಲ್ಲಿದ್ರು ಅವರೊಂದು ಗ್ರಾಮ ಪಂಚಾಯಿತಿ ಅಂತದ ಕೆಳಗಡೆ ಬರೋದ್ರಿಂದ ಖಂಡಿತವಾಗ್ಲೂ ಅವರು ಪಂಚಾಯಿತಿ ಸಂಪರ್ಕ. ಮತ್ತೆ ಇದ್ರ ಬಗ್ಗೆ ಅಂದ್ರೆ ಸ್ವಲ್ಪ ಮಾಹಿತಿ ಬೇಕಿರ್ತದೆ, ಈ ಸ್ಫೂರ್ತಿ ಸ್ಕೀಮ್ ಇದ್ದಿದೆಯಲ್ಲ, ಇದು ದೊಡ್ಡ ಮಟ್ಟದ ಒಂದು ಅಂದ್ರೆ ಎನ್ ಜಿ ಒ ಮಾಡುವಂತದ್ದು, ಇದ್ರಲ್ಲಿ ಒಂದು 10 ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅಥವಾ ಮತ್ತೆ ಕೆಳಗೆ ಆರ್ಟಿಸಾನ್ಸ್ ಇರ್ತಾರೆ, ಅವ್ರಿಗೆ ಇನ್ಶೂರೆನ್ಸ್, ಅವ್ರಿಗೆ ಲೈಫ್ ಲಾಂಗ್ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಇದ್ರ ಅಂಡರ್ ಅಲ್ಲಿ. ಸೊ ಇದು ಅವ್ರಿಗೆ ಒಂದು ಪರ್ಮನೆಂಟ್ ಉದ್ಯೋಗ ಸೃಷ್ಟಿಸುವಂತದ್ದು ಆಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಒಂದಷ್ಟು ಒಂದ್ಸತಿ ತಗೊಳ್ತಾರೆ ಇನ್ನೊಂದ್ಸತಿ ಆ ತರ ಬುಟ್ಟಿಗಳನ್ನು ತಗೊಳ್ಳಲ್ಲ, ಇದು ಟೈಅಪ್ ಆಗಿರುತ್ತೆ ಅವರ ಮಾರ್ಕೆಟ್ ಒಂದ್ ಕಡೆ ಮೇಡಮ್ ಹೇಳ್ದಂಗೆ ಅಮೆಝಾನ್ ಗೆ ಟೈಅಪ್ ಆಗಿರುತ್ತೆ. ಈ ತರದ ದೊಡ್ಡ ಸಂಸ್ಥೆಗಳು ಮಾಡಿದಾಗ ದೊಡ್ಡದಾಗಿ ವ್ಯಾಪಾರ ಆಗುತ್ತೆ. ಇಂತ ಸ್ಕೀಮ್ಗಳು ಹೊರಗ್ ಬರಬೇಕಾಗಿದೆ ಸರ್, ಗವರ್ಮೆಂಟ್ ಮಾಡಿದೆ ಬಟ್ ಜನರಿಗೆ ಆದ್ರೆ ಇದು ಇಲ್ಲ, ನಾಲೆಜ್ ಇಲ್ಲ. ಇನ್ನೊಂದು ಈ ತರ ಅದಕ್ಕೆ ಮೂಲ ಅಂದ್ರೆ ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ ಅಗತ್ಯ ಇರುತ್ತೆ. ನಾನು ಹೇಳಿದೆ ಅಲ್ವಾ, ಈಗ 1 ಕೋಟಿ ಸರ್ಕಾರದಿಂದ ಅಂದ್ರೆ ಆ ಫಂಡ್ ರಿಲೀಸ್ ಆಗುತ್ತೆ ಅಂದ್ರೆ ಕೆಲವೊಂದು ಪ್ರದೇಶಗಳಿಗೆ, ಈಗ ಸೂಕ್ಷ್ಮ ಐ ಥಿಂಕ್ ಅದು ಅನ್ಸುತ್ತೆ ಹಿಮಾಚಲ ಪ್ರದೇಶ ಆ ಕಡೆಗೆಲ್ಲ ಅವ್ರಿಗೆ 90% ಸಬ್ಸಿಡಿಗಳು ಇರುತ್ತೆ, ಅಂದ್ರೆ ಅವ್ರಿಗೆ ತುಂಬಾನೇ ಲಾಭದಾಯಕ ಅಲ್ಲಿ ಮಾಡಿದಾಗ. ಸ್ವಲ್ಪ ಕೆಲವು ಪ್ರದೇಶಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಸ್ಫೂರ್ತಿ ಅನ್ನೋ ಸ್ಕೀಮ್ ಅಲ್ಲಿ. ನಾನು ಸ್ವಲ್ಪ ಅದ್ರ ಬಗ್ಗೆ ಮರ್ತಿದ್ದೀನಿ, ಅದು ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕು. ಸೊ ಹೀಗೆ 1 ಕೋಟಿ 2 ಕೋಟಿ ತನಕನು 2 ಕೋಟಿ ತನಕನು ರಿಲೀಸ್ ಆಗುತ್ತೆ ಗವರ್ಮೆಂಟ್ ಇಂದ. ಈ ಫಂಡ್ ಅನ್ನ ಯೂಸ್ ಮಾಡಿಕೊಂಡು ಅವ್ರನ್ನ ಆರ್ಟಿಸಾನ್ಸ್ ಗೆ ಒಂದು ಉತ್ತಮ ವೇದಿಕೆ ಇದೆ, ಅಂದ್ರೆ ಅವ್ರಿಗೆ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಕ್ಕೆ. ಈ ಸ್ಕೀಮ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಅಂದ್ರೆ ಯಾರಿಗೂ ಇಲ್ಲ ಅನ್ಕೊಂತೀನಿ. ಸರ್ ಗೊತ್ತಿರ್ಬೋದು, ಲೋಕೇಶ್ ಸರ್ ನಿಮ್ಗೆ ಗೊತ್ತಾ? ನೋಡಿ ಸರ್, ಅಂದ್ರೆ ಅದೇನಂದ್ರೆ ಈಗ ನಿಮ್ಮ ಪ್ಲೇಸ್ ಅಲ್ಲಿ ಆಗ್ಲಿ ಅಥವಾ ಬೇರೆ ನಿಮ್ ಗೊತ್ತಿದ್ದ ಸ್ಥಳಗಳಲ್ಲಿ ಅವ್ರದ್ದೇನಾದ್ರು ಕರಕುಶಲತೆ ಇತ್ತು ಅಂದ್ರೆ ಇದು ತುಂಬಾ ಉಪಯೋಗ ಬರುತ್ತೆ ಸರ್, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೊಂದು ವೇದಿಕೆ ಕಲ್ಪಿಸೋ ತರ. ಅಂದ್ರೆ ಇಲ್ಲಿ ತುಮಕೂರಲ್ಲಿ ಒಂದಷ್ಟು ಮಾಡಿದ್ದಾರೆ ಸರ್, ಈಗ ಇದು ಮಾಡ್ತಾರಲ್ಲ ಸರ್, ಅದಕ್ಕೆ ಏನಂತಾರೆ, ಒಂದ್ ಪಿಟ್ ತರ ಬರುತ್ತಲ್ಲ ಅದಕ್ಕೆ, ಈ ಹಲಸಿಂದು ಹಲಸಲ್ಲ ಸರಿ ಕಾಯಿ ಅಂದ್ರೆ ತೆಂಗಿನಕಾಯಿಯ ವೇಸ್ಟ್ ಇರುತ್ತಲ್ಲ ಸರ್, ಸಿಪ್ಪೆ ವೇಸ್ಟ್ ಈ ಗಿಡಗಳಿಗೆ ಹಾಕ್ತಾರೆ ನೋಡಿ. ನೀ ಅಂದ್ರೆ ಒಂದು ಸರ್ ಅದರದ್ದು ತುಂಬಾ ಅಂದ್ರೆ ತುಂಬಾ ಅಂದ್ರೆ ಈ ತರ ಸ್ಫೂರ್ತಿ ಸ್ಕೀಮ್ ಅಲ್ಲಿ ಅದನ್ನ ಶುರು ಮಾಡಿದ್ದಾರೆ ಸರ್ ಎಷ್ಟೋ ಜನ. ಸೊ ಅದು ಅಲ್ಲಿ ರೈತರಿಗೆ ತುಂಬಾ ತುಮಕೂರಲ್ಲಿ ಒಂದಷ್ಟು ಕಡೆ ಅದನ್ನ ಮಾಡಿ ಅವರಿಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನೊಂದ್ ಏನಂದ್ರೆ ಅಡಿಕೆ ತಟ್ಟೆದು, ಅಡಿಕೆ ತಟ್ಟೆಯ ಈ ಉತ್ಪಾದನೆಯದ್ದು ಸ್ಫೂರ್ತಿ ಅಂದ್ರೆ ಅಡಿಕೆ ತಟ್ಟೆ ಉತ್ಪಾದನೆ ಮಾಡ್ಬೋದು. ಆಮೇಲೆ ಜೇನುನೊಣ ಸಾಕಣೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು ಸರ್, ಅಂದ್ರೆ ಹಳ್ಳಿಯ ಜನ ಎಲ್ಲ ಒಗ್ಗೂಡಿ ಮಾಡುವಂತದ್ದು. ಸೊ ಇದು ತುಂಬಾ ಒಂದು ಒಳ್ಳೆಯ ಉದ್ಯಮ ಇದು ಶುರು ಮಾಡಿದ್ರೆ. ಹಾ ಸರ್, ಖಾದಿ ಭಂಡಾರ್ ಇದೆಯಲ್ಲ ಸರ್, ಅಂದ್ರೆ ಅದು KVIC ಬೋರ್ಡ್ ಬೋರ್ಡ್ ಆಫ್ ಇಂಡಿಯಾ. ಬಟ್ ಇಲ್ಲಿ ಸಮಸ್ಯೆ ಏನ್ ಬರುತ್ತೆ ಗೊತ್ತಾ ಸರ್, ಇಲ್ಲಿ ಅಂದ್ರೆ ಅವ್ರ ಬ್ರೋಕರ್ ಅಂದ್ರೆ ಒಂದ್ ಎನ್ ಜಿ ಒಗಳ ಮೂಲಕ ಇದು ನಮಗೆ ಸಿಗುವಂತದ್ದು ಸೌಲಭ್ಯಗಳು ಯಾರಿಗೇ ಆಗ್ಲಿ. ಅಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಈ ಸೆಂಟ್ರಲ್ ಅಂದ್ರೆ ಇದು ಸೆಂಟ್ರಲ್ ಮಿನಿಸ್ಟ್ರಿ ರಿಲೀಸ್ ಮಾಡುವಂತದ್ದು. ಸೊ ಹಾಗಾಗಿ ಎನ್ ಜಿ ಒಗಳ ಕನೆಕ್ಟ್ ಆಗಿ ಸೆಂಟ್ರಲ್ ಮಿನಿಸ್ಟ್ರಿಗಳ ಜೊತೆ ಕನೆಕ್ಷನ್ ಇಟ್ಕೊಳ್ಬೇಕಾಗತ್ತೆ ಒಂದು ಗ್ರಾಮದ ಅಭಿವೃದ್ಧಿ ಹೊಂದ್ಬೇಕಿದ್ರೆ ಇಂಥ ಸ್ಕೀಮ್ಗಳಲ್ಲಿ.
ಖಂಡಿತ ಮೇಡಮ್, ಸುದೀರ್ಘವಾಗಿ ಮಾತನಾಡಿದ್ವಿ, ಚರ್ಚೆ ನಡೀತು, ಒಂದು ಸುಮಾರು ಎರಡು ಗಂಟೆಗಳ ಕಾಲ ಮಾತಾಡಿದ್ದೀವಿ. ಭಾಳಷ್ಟು ವಿಷಯಗಳು ಎಲ್ಲರೂ ಇಲ್ಲಿ ವೇದಿಕೆಗೆ ಬಂದು ಹಂಚಿಕೊಂಡಿದ್ದೀರಾ, ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ನಮ್ಮ ಹೌಸನ್ನು ನೀವು ಫಾಲೋ ಮಾಡಿ, ನಿಮ್ಮ ಸ್ಟಿಲಬ್ರು ಹೌಸ್ ಮೇಲ್ಗಡೆ ಹಸಿರು ಒಂದು ಮನೆ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಹೌಸನ್ನು ಫಾಲೋ ಮಾಡ್ಬೋದು, ಮೆಂಬರ್ ಆಗ್ಬೋದು. ಹಾಗೆ ಈ ಒಂದು ಹೌಸಿನ ಹೆಸರಲ್ಲೇ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅಲ್ಲೂ ಸಹ ನಾವು ಮಾಡಿದಂಥ ಹಲವಾರು ಕಾರ್ಯಕ್ರಮಗಳ ಏನು ಈ ಮಾಹಿತಿಗಳಿದೆ ಅದರಲ್ಲಿ ನಿಮಗೆ ಲಭ್ಯ ಇದೆ. ಭಾಳಷ್ಟು ಮಾಹಿತಿಗಳನ್ನು ಅಲ್ಲಿ ನಾವು ಹಂಚ್ಕೊಳ್ತಾನೆ ಇರ್ತೀವಿ. ಇನ್ನು ಮುಂಬರುವಂಥ ದಿನಗಳಲ್ಲಿ ಪಂಚಾಯಿತಿ ಸಂಬಂಧಪಟ್ಟಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲ ನಾವು ಭಾನುವಾರ ಮಾತನಾಡ್ತೀವಿ. ಅದೇ ರೀತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಶನಿವಾರ ಈ ಒಂದು ಸಮಯದಲ್ಲಿ 6 ಗಂಟೆ ಸಂಜೆಗೆ ನಾವು ಹೊರತರ್ತಾ ಇರ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲರಿಗೂ, ಅಂಜಲಿ ಮೇಡಮ್ ಅವರಿಗೆ, ವರ್ಷ ಮೇಡಮ್ ಅವರಿಗೆ, ಹಾಗೆ ಈ ಹಿಂದೆ ಸಹ ಭಾಗವಹಿಸಿದಂಥ ಹಲವಾರು ಜನ ಬಂದು ನಮ್ಮ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ. ಲೋಕೇಶ್ ಸರ್, ಏನಾದ್ರು ತಮ್ಮ ಒಂದು ಮಾತುಗಳು, ಅಂತಿಮವಾಗಿ ಏನಾದ್ರು ವಿಚಾರಗಳು ಹಂಚಿಕೊಳ್ಳಿದ್ರೆ ಮಾತಾಡಿ ಸರ್. ಇಲ್ಲ ಸರ್, ಇದೀಗ ಮುಂದಿನ ವಾರದಲ್ಲೂ ಕೂಡ ಇದೇ ರೀತಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಬಂದು ಇದು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ತುಂಬ ಧನ್ಯವಾದಗಳು ಸರ್. ಹಾಗೆ ಕೇಳುಗರೆಲ್ಲರಿಗೂ ಸಹ ಧನ್ಯವಾದಗಳು. ಯಾರು ಪ್ರಶ್ನೆಗಳು ಏನಾದರೂ ಕೇಳಿದ್ರೆ ಬ್ಯಾಕ್ ಚಾನಲಲ್ಲಿ ಪ್ರಶ್ನೆಗಳು ಕೇಳಬಹುದು, ಅಥವಾ ಮುಂಬರುವಂಥ ದಿನಗಳಲ್ಲೂ ಸಹ ನೀವು ಭಾಗವಹಿಸಿ ಸಕ್ರಿಯವಾಗಿ ತಮ್ಮ ಸ್ನೇಹಿತರಿಗೂ ಸಹ ಹೇಳಿ, ಫ್ರೆಂಡ್ಸಿಗೆಲ್ಲ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಭಾಳಷ್ಟು ಮಾಹಿತಿನ ನೀವು ತಿಳ್ಕೊಬೋದು, ಇಲ್ಲಿ ಎಲ್ಲರೂ ತಿಳಿದವರೇ ಇದ್ದಾರೆ, ಭಾಳಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳೇ, ಭಾಳಷ್ಟು ಜನ ಲೋಕೇಶ್ ಸರ್ ಕೂಡ ತರ್ತಾರೆ, ಅವರನ್ನು ನಾವು ಮುಖ್ಯ ಅತಿಥಿಗಳಾಗಿ ನಾವು ಆ ಒಂದು ವೇದಿಕೆಯಲ್ಲಿ ನಾವು ಅವರನ್ನು ಆಹ್ವಾನಿಸಿ ಭಾಳಷ್ಟು ವಿಷಯಗಳನ್ನು ನಾವು ಕಲೆ ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕೇಳುಗರೆಲ್ಲರೂ ಸಹ, ಆಸಕ್ತರೆಲ್ಲರೂ ಸಹ ಮತ್ತೆ ಮತ್ತೆ ನಮ್ಮ ರೂಮಿಗೆ ಬನ್ನಿ, ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಿ, ಸಂವಾದದ ರೀತಿಯಲ್ಲಿ ಸಹ ನಾವು ತೊಡಗಿಸ್ಕೊಳ್ಳೋಣ. ಒಮ್ಮೆ ಆ ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯವಾಗಿ ಮಾತನಾಡಿದ ನಂತರ ನಾವು ಪ್ರಶ್ನೋತ್ತರಗಳನ್ನು ಸಹ ಅಂಜಲಿ ಮೇಡಮ್ ಅವರು ಸಾಕಷ್ಟು ವಿಷಯಗಳನ್ನು ಕೊಡ್ತಾರೆ ನಮಗೆ. ಖಂಡಿತ ಖಂಡಿತ ಅಂಜಲಿ ಮೇಡಮ್, ಮುಂಬರುವಂಥ ದಿನಗಳಲ್ಲಿ ಸಹ ಕೈ ಜೋಡಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ಕೊಡೋಣ. ಜನರಿಗೆ ಮಾಹಿತಿ ತಲುಪ್ಸೋಕ್ಕೆ ನಾವು ಸ್ವಲ್ಪ ಶ್ರಮ ಪಡಬೇಕಾಗಿದೆ. ಈಗಿನ ಕಾಲದಲ್ಲಿ ಭಾಳಷ್ಟು ವಿಷಯಗಳಿದೆ, ಅದರ ಬಗ್ಗೆ ಮಾತನಾಡುವಂಥದ್ದು ಎಲ್ಲೂ ನಡೀತಾ ಇಲ್ಲ ನಾನು ಕಂಡಂತೆ ಕ್ಲಬ್ ಹೌಸ್ ಮಾಧ್ಯಮದಲ್ಲಿ. ಸೊ ಅದರಿಂದ ಮಾಹಿತಿಗಳನ್ನು ಹೆಚ್ಚಾಗಿ ನಾವು ಕೊಟ್ಟಷ್ಟು ಅವರು ಜಾಗೃತರಾಗ್ತಾರೆ, ಜಾಗೃತರಾದ್ರೇ ಅವರು ಮರಳಿ ಮರಳಿ ನಮ್ಮ ಇದಕ್ಕೆ ಬರ್ತಾರೆ, ಹಾಗೆ ಸಕ್ರಿಯವಾಗಿ ನಮ್ಮ ವೇದಿಕೆಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಸರ್ ಲೋಕೇಶ್ ಸರ್, ವರ್ಷ ಮೇಡಮ್ ಅವರು ತುಂಬಾ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಸರ್, ಅವರಲ್ಲೂ ಸಾಕಷ್ಟು ಮಾಹಿತಿ ಇದೆ. ಹೌದು ಹೌದು ಸರ್ ಹೌದು, ಅವ್ರು ಅದೇ ಈಗ ಈ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ಕೃಷಿ ಬಗ್ಗೆ ಎಲ್ಲ ಮಾತನಾಡ್ತಿದ್ರು. ಮುಂಬರುವಂತ ದಿನಗಳಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಒಂದು ಪ್ರತ್ಯೇಕವಾದ ಒಂದು ಕಾರ್ಯಕ್ರಮನ ನಾವು ಆಯೋಜಿಸೋಣ ಸರ್, ಅದರಲ್ಲಿ ಮೇಡಮ್ ಬಂದು ಮಾತಾಡ್ಲಿ, ಬಹಳಷ್ಟು ವಿಚಾರಗಳು ಅವರು ತಿಳ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಅವಕಾಶವನ್ನು ಕೊಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್, ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು, ಆಮೇಲೆ ಜೊತೆಗೆ ಸರ್ ನೀವು ಆಮೇಲೆ ಅಂಜಲಿ ಮೇಡಮ್ ಆಮೇಲೆ ಲೋಕೇಶ್ ಸರ್ ಎಲ್ಲ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ನನಗೂ ಕೆಲವಷ್ಟು ಗೊತ್ತಿರಲಿಲ್ಲದ ವಿಷಯಗಳು ತಿಳ್ಕೊಂಡೆ. ಧನ್ಯವಾದ, ತುಂಬಾ ತುಂಬಾ ಸಂತೋಷ ಮೇಡಮ್. ಅಂಜಲಿ ಮೇಡಮ್ ಹೇಳಿದ ಮಾಹಿತಿಗಳಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಗೊಂದಲಗಳು ಅಥವಾ ಕರೆಕ್ಷನ್ಸ್ ಇದ್ರೆ ದಯಮಾಡಿ ನನ್ನ ಗಮನಕ್ಕೂ ತಗೋ ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ರೂಮನ್ನು ನಾವೀಗ ಮುಗಿಸ್ತಾ ಇದ್ದೇವೆ, ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.